ಈ ತಿಂಗಳ ಹದಿಮೂರರಂದು ಮಂಗಳ ಗ್ರಹವು ವೃಷಭ ರಾಶಿಯನ್ನು ಪ್ರವೇಶಿಸಲಿದೆ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಅಪಾರ ಅದೃಷ್ಟವಿರುತ್ತದೆ ಯಾರ ಜಾತಕದಲ್ಲಿ ಮಂಗಳ ಗ್ರಹವು ಶುಭ ದೃಷ್ಟಿಯನ್ನು ಹೊಂದಿದೆಯೋ ಅಂತಹ ಜನರು ಯಾವಾಗಲೂ ದಿಟ್ಟ ಮತ್ತು ನಿರ್ಭೀತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಪ್ರತಿ ಕೆಲಸದಲ್ಲೂ ಉತ್ತಮ ಯಶಸ್ಸನ್ನು ಪಡಿತಾರೆ ವೈದಿಕ ಜ್ಯೋತಿಷ್ಯದಲ್ಲಿ ಭೂದೇವಿಯ ಮಗ ಕುಜ ಧೈರ್ಯ ಸಾಹಸ ಶಕ್ತಿ ಮತ್ತು ಯುದ್ಧದ ನೀತಿಯು ಅವನ ಸ್ವಂತ ಕುಜನು ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತ್ಯ ಯಾರ ಜಾತಕದಲ್ಲಿ ಮಂಗಳ ಗ್ರಹವು ಶುಭ ದೃಷ್ಟಿಯನ್ನು ಹೊಂದಿದೆಯೋ ಅಂತಹ ಜನರು ಯಾವಾಗಲೂ ದಿಟ್ಟ ಮತ್ತು ನಿರ್ಭೇತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಪ್ರತಿ ಕೆಲಸದಲ್ಲೂ ಉತ್ತಮ ಯಶಸ್ಸನ್ನ ಪಡಿತಾರೆ ಮತ್ತೊಂದೆಡೆ ಯಾವ ವ್ಯಕ್ತಿಯು ಜಾತಕದಲ್ಲಿ ಮಂಗಳವು ಅಶುಭವಾಗಿದ್ದರೆ ಆ ವ್ಯಕ್ತಿಯು ನಷ್ಟವನ್ನ ಎದುರಿಸಬೇಕಾಗುತ್ತದೆ ಮಂಗಳ ಗ್ರಹವು ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ವೃಷಭ ರಾಶಿಯನ್ನು ಪ್ರವೇಶಿಸುತ್ತದೆ ಈ ಹಿನ್ನೆಲೆಯಲ್ಲಿ ಕುಜನು ಎಲ್ಲಾ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಮತ್ತು ಯಾವ ಫಲಿತಾಂಶಗಳನ್ನು ನೀಡುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಈ ರಾಶಿಯವರು ಆರ್ಥಿಕ ವಲಯದಲ್ಲಿ ಪ್ರಬಲರಾಗುತ್ತಾರೆ ಇತರರಿಗೆ ನೀಡಿದ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಪರಿಷ್ಕರವಾಗುತ್ತದೆ ಭೂಮಿಗೆ ಸಂಬಂಧಿಸಿದ ವಿಷಯಗಳು ಬಗೆಹರಿಯುತ್ತವೆ ಕೆಲವು ದುಬಾರಿ ವಸ್ತುಗಳನ್ನು ಖರೀದಿಸಿ ಈ ರಾಶಿಯ ಜನರು ತಮ್ಮ ಹಠಮಾರಿತನವನ್ನ ಬಿಟ್ಟು ಉತ್ಸಾಹವಾಗಿ ಕೆಲಸವನ್ನು ನಿಯಂತ್ರಿಸಿದರೆ ಹೆಚ್ಚು ಯಶಸ್ವಿಯಾಗ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ವೃಷಭ ರಾಶಿ ಆರೋಗ್ಯದ ಮೇಲೆ ಪರಿಣಾಮಗಳು ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮದುವೆ ವಿಷಯಗಳು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ಅವರು ಹೊಸ ಒಪ್ಪಂದವನ್ನ ಮಾಡಲು ಬಯಸಿದರೆ ಈ ಸಮಯ ಸೂಕ್ತವಾಗಿದೆ ನೀವು ಮನೆ ಅಥವಾ ವಾಹನವನ್ನು ಖರೀದಿಸಲು ಬಯಸಿದರೆ ಗ್ರಹಗಳ ಫಲಿತಾಂಶಗಳು ಅನುಕೂಲವಾಗಿರುತ್ತದೆ ಮಿಥುನ ರಾಶಿ ಈ ರಾಶಿಯವರಿಗೆ ಖರ್ಚು ಹೆಚ್ಚಾಗಲಿದೆ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು ನ್ಯಾಯಾಲಯದ ಪ್ರಕರಣಗಳನ್ನು ಹೊರಗೆ ಇತ್ಯರ್ಥಪಡಿಸುವ ವಿವೇಕಯುತ ಕ್ರಮವೆಂದು ಪರಿಗಣಿಸಬಹುದು ಈ ಅವಧಿಯಲ್ಲಿ ಯಾರಿಗೂ ಹೆಚ್ಚು ಸಾಲ ಕೊಡಬೇಡಿ ಇಲ್ಲದಿದ್ದರೆ ಈ ರಾಶಿಯವರು ಆರ್ಥಿಕ ನಷ್ಟ ಅನುಭವಿಸುತ್ತಾರೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಮಂಗಳ ಸಂಕ್ರಮಣ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದಲ್ಲಿ ದೊಡ್ಡ ಯಶಸ್ಸನ್ನ ತರುತ್ತದೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಲು ಹೆಚ್ಚು ಶ್ರಮವಹಿಸಬೇಕು ಮಕ್ಕಳ ಚಿಂತೆ ದೂರವಾಗಲಿದೆ ಪ್ರೀತಿಯ ವಿಷಯಗಳಲ್ಲಿ ಉದಾಸೀನತೆ ಇರುತ್ತದೆ ಸಿಂಹರಾಶಿ ಕುಜನ ಪ್ರಭಾವದಿಂದ ಈ ಜನರು ಯಶಸ್ಸನ್ನು ಪಡೆಯುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ತಂತ್ರಗಳನ್ನು ರಹಸ್ಯವಾಗಿಟ್ಟರೆ ಅವರು ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಆಡಳಿತ ವಿಭಾಗ ಪೊಲೀಸ್ ಅಥವಾ ಸೈನ್ಯ ಇತ್ಯಾದಿಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಲು ಬಯಸುವವರಿಗೆ ಉತ್ತಮ ಅವಕಾಶವಾಗಿರುತ್ತದೆ ರಾಶಿ ಈ ರಾಶಿಯವರಿಗೆ ಗೌರವ ಹೆಚ್ಚಾಗುತ್ತೆ ಅವರ ನಿರ್ಧಾರಗಳನ್ನು ಪ್ರಶಂಸಿಸಲಾಗುತ್ತದೆ ರಿಯಲ್ ಎಸ್ಟೇಟ್ ವಿಷಯಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ತುಲಾರಾಶಿ ಈ ರಾಶಿಯವರು ನಿಮ್ಮ ಶತ್ರುಗಳಿಗೆ ಜಾಗರೂಕರಾಗಿರಬೇಕು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ನೀವು ಮನೆ ಅಥವಾ ವಾಹನವನ್ನು ಖರೀದಿಸಲು ಬಯಸಿದರೆ ಮಂಗಳ ಸಂಚಾರ ಅನುಕೂಲವಾಗಿರುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಈ ರಾಶಿಯ ಏಳನೇ ಮನೆಯಲ್ಲಿ ಕುಜನ ಸಂಕ್ರಮಣವು ಈ ರಾಶಿಯ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಮದುವೆಯ ಚರ್ಚೆಗಳು ಸಹ ಯಶಸ್ವಿಯಾಗುತ್ತದೆ ವೈವಾಹಿಕ ಜೀವನದಲ್ಲಿ ಘರ್ಷಣೆಗೆ ಅವಕಾಶ ನೀಡಬೇಡಿ ಅತ್ತೆ ಮಾವ ಕಡೆಯಿಂದ ಸ್ವಲ್ಪ ದೂರ ಬೆಳೆಯಬಹುದು ಮಧ್ಯಂತರದಲ್ಲಿ ಷೇರು ವ್ಯಾಪಾರ ಮಾಡುವುದನ್ನು ತಪ್ಪಿಸುವುದು ಉತ್ತಮ ಆರೋಗ್ಯ ಚೆನ್ನಾಗಿರುತ್ತದೆ ಧನುರಾಶಿ ಈ ರಾಶಿಯವರ ಪರವಾಗಿ ನ್ಯಾಯಾಲಯದ ಪ್ರಕರಣಗಳು ತೀರ್ಮಾನವಾಗುವ ಲಕ್ಷಣಗಳಿವೆ ಈ ಸಮಯದಲ್ಲಿ ಯಾವುದೇ ಸಾಲವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಮಕರ ರಾಶಿ ಈ ರಾಶಿ ಚಕ್ರದ ಉದ್ಯೋಗಿಗಳು ಕಚೇರಿಯಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ವೃಷಭ ರಾಶಿಯಲ್ಲಿ ಗುಜನ ಸಂಚಾರವು ವಿದ್ಯಾರ್ಥಿಗಳಿಗೆ ಶುಭ ರಾಶಿ ಈ ರಾಶಿಯವರ ಸ್ಥಿರಾಸ್ತಿಗೆ ಸಂಬಂಧಿಸಿದ ವಿಷಯಗಳು ಪರಿಷ್ಕಾರವಾಗುತ್ತದೆ ವಾಹನ ಕೊಳ್ಳಲು ಇಚ್ಚಿಸಿದರೂ ಮಂಗಳ ಗ್ರಹ ಸಂಚಾರವು ಅವರಿಗೆ ಅನುಕೂಲಕರವಾಗಿದೆ ಈ ರಾಶಿಯ ಜನರು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಮಂಗಳವು ಬಲಭಾಗದಲ್ಲಿದ್ದರೆ ಅದು ನಿಮಗೆ ಶುಭ ಸಂಕೇತವಾಗಿದೆ ಮೀನರಾಶಿ ಮಂಗಳ ಸಂಚಾರವು ಉದ್ಯೋಗಿಗಳಿಗೆ ಉತ್ತಮ ಯಶಸ್ಸನ್ನು ತರುತ್ತದೆ ಗೌರವ ಹೆಚ್ಚುತ್ತದೆ ಆರ್ಥಿಕ ಲಾಭ ದೊರೆಯಲಿದೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ